ಮೈಸೂರಿನ ಶಾಲಾ ಕಾಲೇಜುಗಳಿಗೆ ರಜೆ ವಿಚಾರವಾಗಿ ಯಾವ ತೀರ್ಮಾನ ತಗೊಳ್ಳಲಾಗಿದೆ, ಜೊತೆಗೆ ಅಲ್ಲಿನ ಸಾರ್ವಜನಿಕರು ಬಂದ್ಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಿದ್ದಾರೆ? ಸೃಜನೆ, ಈಗ ನಾಳೆ ಏನು ಕಾಂಗ್ರೆಸ್ ಸರ್ಕಾರ, ಈಗ ಕಾಂಗ್ರೆಸ್ ಪಕ್ಷ ಏನೀಗ ಭಾರತ್ ಬಂದ್ಗೆ ಏನು ಕರೆಯನ್ನು ಕೊಟ್ಟಿದೆ, ಮೈಸೂರಿನಲ್ಲೂ ಕೂಡ ಅದು ಯಶಸ್ವಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರ್ತಕ್ಕಂಥದ್ದು. ಮೈಸೂರಿನಲ್ಲೂ ಕೂಡ ಈಗ ಇಲ್ಲಿನ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರು ಜಿಲ್ಲೆಯಾದ್ಯಂತ ಇರತಕ್ಕಂಥ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂತೇಳಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿಯಾಗಿ ಏನು ಅನುದಾನಿತ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳೇನಿವೆ ಆ ಶಾಲೆಗಳಿಗೂ ಕೂಡ ಈಗ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ಏನು ನಾಳೆ ರಾಜಕೀಯವಾಗಿ ನೋಡೋದಾದರೆ ಕಾಂಗ್ರೆಸ್ ಒಂದು ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನಾ ರ್ಯಾಲಿಗಳೇನಿದೆ ಅದಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು, ಲಾರಿ ಮಾಲೀಕರಾಗ್ಬೋದು ಮತ್ತು ಆಟೋ ವರ್ತಕರಾಗ್ಬೋದು ಆಟೋ ಚಾಲಕರಾಗ್ಬೋದು, ಅದೇ ರೀತಿಯಾಗಿ ಕ್ಯಾಬ್ ಮತ್ತು ಲಾರಿ ಚಾಲಕರೇನಿದ್ದಾರೆ ಇವರೆಲ್ಲರೂ ಕೂಡ ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ವಹಿವಾಟುಗಳನ್ನು ನಿಲ್ಲಿಸಿ ಈ ಒಂದು ಬಂದ್ಗೆ ತಾವು ಬೆಂಬಲವನ್ನು ಕೊಟ್ಟು ಈ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ಗಳೇನಿದೆ ಅವುಗಳು ಕಡಿಮೆ ಆಗಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ ಸುಮಾರು 10 ಕಡೆಗಳಲ್ಲಿ ಮೈಸೂರು ನಗರದ ವಿವಿಧ ಭಾಗಗಳ 10 ಕಡೆಗಳಲ್ಲಿ ಪ್ರತಿಭಟನಾ ರ್ಯಾಲಿಗಳನ್ನ ಹಮ್ಮಿಕೊಂಡು ಸುಮಾರು ಮಧ್ಯಾಹ್ನ ಬೆಳಗ್ಗಿನ 11 ಗಂಟೆ ಸುಮಾರಿಗೆ ಬೃಹತ್ತಾದ ಒಂದು ಸಭೆಯನ್ನು ನಡೆಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ರಾಜ್ಯದಲ್ಲಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಏನಿದೆ, ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ JDS ಪಕ್ಷವೂ ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದೆ. ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ GT ದೇವೇಗೌಡರು ಏನಿದ್ದಾರೆ ಅವರ ಜೊತೆಗೆ JDSನ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಕೂಡ JDS ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಲಕ್ಷಣಗಳನ್ನು ನೋಡೋದಾದರೆ ನಾಳಿನ ಭಾರತ ಬಂದ್ ಏನಿದೆ ಅದು ಮೈಸೂರಿನಲ್ಲಿ ಬಹುತೇಕ ಯಶಸ್ವಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈಗ ಇಲ್ಲಿ ಕಂಡುಬರ್ತಾ ಇದೆ ಸೌಜನ್ಯ.